ಇವತ್ತು 15 ರಾಜ್ಯಗಳಲ್ಲಿ ರಾಜ್ಯಸಭೆಯ ಚುನಾವಣೆ ನಡೆಯಲಿದೆ 15 ರಾಜ್ಯಗಳಿಂದ ಖಾಲಿ ಇರುವ 56 ಸ್ಥಾನಗಳಿಗೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮತದಾನ ನಡೆಯಲಿದೆ ಉತ್ತರ ಪ್ರದೇಶದಿಂದ 10 ಸ್ಥಾನಗಳು ಮಹಾರಾಷ್ಟ್ರ ಮತ್ತು ಬಿಹಾರದಿಂದ ತಲಾ 6 ಸ್ಥಾನಗಳು ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶದಿಂದ ತಲಾ 5 ಸ್ಥಾನಗಳು ಗುಜರಾತ್ ಮತ್ತು ಕರ್ನಾಟಕದಿಂದ ತಲಾ 4 ಸ್ಥಾನಗಳು ಆಂಧ್ರಪ್ರದೇಶ ತೆಲಂಗಾಣ ರಾಜಸ್ಥಾನ ಮತ್ತು ಒಡಿಶಾದಿಂದ ತಲಾ 3 ಸ್ಥಾನಗಳು ಹಾಗೆ ಉತ್ತರಾಖಂಡ ಛತ್ತೀಸ್ಗಢ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಆಯಾ ರಾಜ್ಯಗಳ ವಿಧಾನಸಭೆ ಸದಸ್ಯರು ಇವತ್ತು ಮತದಾನ ಮಾಡಲಿದ್ದಾರೆ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆಯಲಿದೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106 ರಲ್ಲಿ ಮತದಾನಕ್ಕೆ ಸಿದ್ಧತೆ ಮಾಡಲಾಗಿದೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ರವರೆಗೆ ಮತದಾನಕ್ಕೆ ಅವಕಾಶ ಇದೆ ಮತದಾನ ಮುಗಿದ ಬಳಿಕ ಸಂಜೆ 4 ಗಂಟೆಯಿಂದಲೇ ಮತ ಎಣಿಕೆ ಶುರುವಾಗಲಿದ್ದು ಸಂಜೆ 6 ಗಂಟೆಯ ಹೊತ್ತಿಗೆ ಫಲಿತಾಂಶ ಹೊರಬೀಳಲಿದೆ ಕಾಂಗ್ರೆಸ್ ನಿಂದ ಅಜಯ್ ಮಾಕನ್ ಸೈಯದ್ ನಾಸಿರ್ ಹುಸೇನ್ ಮತ್ತು ಜಿಸಿ ಚಂದ್ರಶೇಖರ್ ಕಣದಲ್ಲಿದ್ದರೆ ಬಿಜೆಪಿ ಇಂದ ನಾರಾಯಣಸಾ ಬಾಂಡಗೆ ಅವರನ್ನು ಅಖಾಡಕ್ಕಿಳಿಸಲಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ ರಾಜ್ಯ ವಿಧಾನಸಭೆಯಲ್ಲಿ ಸದ್ಯಕ್ಕೆ ಸ್ಪೀಕರ್ ಯುಟಿ ಖಾದರ್ ಸೇರಿ 223 ಶಾಸಕರಿದ್ದಾರೆ ಸುರಪುರದ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದಾಗಿ ಒಂದು ಸ್ಥಾನ ಖಾಲಿ ಇದೆ ಉಳಿದಂತೆ ಕಾಂಗ್ರೆಸ್ನ 134 ಬಿಜೆಪಿಯ 66 ಜೆಡಿಎಸ್ನ 19 ಹಾಗೆಯೇ ನಾಲ್ವರು ಇತರೆ ಪಕ್ಷಗಳ ಸದಸ್ಯರಿದ್ದಾರೆ ರಾಜ್ಯಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಶಾಸಕರು ಹಿಟ್ಲರ್ ರೆಸಾರ್ಟ್ ಸೇರಿದ್ದಾರೆ ರಾತ್ರಿ ಅಲ್ಲೇ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ ಸಭೆಯಲ್ಲಿ ಮತದಾನದ ಬಗ್ಗೆ ಮಾಹಿತಿ ನೀಡಲಾಗಿದೆ ಶಾಸಕರಿಗೆ ಈಗಾಗಲೇ ವಿಪ್ ಜಾರಿ ಮಾಡಲಾಗಿದೆ ಎಲ್ಲಾ ಶಾಸಕರು 9 ಗಂಟೆ ಬಳಿಕ ವಿಧಾನಸೌಧಕ್ಕೆ ಬರಲಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೂಡ ರೆಸಾರ್ಟ್ ನಲ್ಲಿ ರಾತ್ರಿ ಇಡೀ ವಾಸ್ತವ್ಯ ಹೂಡಿದರು ಜೆಡಿಎಸ್ ಬಿಜೆಪಿ ನಾಯಕರ ಆಮಿಷಗಳಿಗೆ ಬಲಿಯಾಗಬೇಡಿ ಎಲ್ಲರೂ ಒಗ್ಗಟ್ಟಾಗಿ ಮತ ಚಲಾಯಿಸಿ ಕೈ ಅಭ್ಯರ್ಥಿಗಳನ್ನು ಗೆಲ್ಲಿಸೋಣ ಅಂತ ರೆಸಾರ್ಟ್ ನಲ್ಲಿದ್ದ ಶಾಸಕರಿಗೆ ಸಿಎಂ ನೀತಿ ಪಾಠ ಮಾಡಿದ್ದಾರೆ ಟ್ರೈನಿಂಗ್ ರಾಜ್ಯಸಭಾ ಚುನಾವಣೆ ಹಿನ್ನೆಲೆ ಜೆಡಿಎಸ್ ಹಾಗೂ ಬಿಜೆಪಿಗೆ ಅಡ್ಡ ಮತದಾನದ ಆತಂಕ ಶುರುವಾಗಿದ್ದು ಜೆಡಿಎಸ್ನ 3 ಶಾಸಕರು ಎಚ್ಡಿಕೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಶಾಸಕರಾದ ಸಿಬಿ ಸುರೇಶ್ ಬಾಬು ಹನೂರ್ ಮಂಜುನಾಥ್ ಶರಣಗೌಡ ಕಂದಕೂರು ಎಚ್ಡಿಕೆ ಫೋನ್ ಮಾಡಿದ್ರು ಅವರ ಸಂಪರ್ಕಕ್ಕೆ ಸಿಗ್ತಾನೆ ಇಲ್ಲ ಹೀಗಾಗಿ ಆಪ್ತರ ಮೂಲಕ ಸಂಪರ್ಕಿಸಲು ಎಚ್ಡಿಕೆ ಇನ್ನೂ ಕೂಡ ಕಸರತ್ತ ಮಾಡ್ತಾನೆ ಇದ್ದಾರೆ ಇದರ ಜೊತೆಗೆ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಅನ್ನು ಬೆಂಬಲಿಸುವ ಸಾಧ್ಯತೆ ಇದೆ ಡಿಕೆಶಿ ರಿವರ್ಸ್ ಆಪರೇಷನ್ ನಿಂದ ಮೈತ್ರಿ ನಾಯಕರು ಕಂಗಾಲಾಗಿದ್ದಾರೆ ಹಾಸನ ಮತ್ತು ಮಂಡ್ಯ ಎಂಪಿ ಟಿಕೆಟ್ ಹಂಚಿಕೆ ಗೊಂದಲ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚು ಪ್ರಚಾರ ಅದಕ್ಕೆ ಸಿಗ್ತಾ ಇದೆ ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಸೇರಿ ಇತ್ಯರ್ಥ ಮಾಡ್ತೇವೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಪ್ರಬುದ್ಧ ರಾಜಕೀಯ ನಾಯಕರು ನಮ್ಮಲ್ಲಿ ಯಡಿಯೂರಪ್ಪರಂತಹ ಹಿರಿಯರಿದ್ದಾರೆ ನಾವೆಲ್ಲ ಸೇರಿ ಏನೇ ಸಮಸ್ಯೆ ಇದ್ರು ಇತ್ಯರ್ಥಪಡಿಸ್ತೀವಿ ಅಂತ ಪ್ರಹ್ಲಾದ್ ಜೋಶಿ ಹೇಳಿದರು ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಎಲ್ಲ ಸೇರಿ ಚರ್ಚೆ ಮಾಡಿ ಮುಂದೇನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಾವು ಮಾಡ್ತೀವಿ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಒಂದು ಪರಿಹಾರವನ್ನು ಕಂಡುಹಿಡಿದ್ವಿ ನೋಡಿರಿ ಅಲೈನ್ಸ್ ಆದಾಗ ಎರಡು ಪಾರ್ಟಿಗಳು ಒಟ್ಟಿಗೆ ಕೂಡಿದಾಗ ಒಂದು ಮನೆಯಿಂದ ಒಂದು ಮನೆಗೆ ಮದುವೆ ಸಂಬಂಧ ಆದಾಗ ಇಮಿಡಿಯೇಟ್ ಎಲ್ಲ ಸಂಗತಿಗಳು ಹೊಂದಾಣಿಕೆ ಆಗೋದಿಲ್ಲ ಇದು ಇಷ್ಟು ದೊಡ್ಡ ಪಾರ್ಟಿ ಆ ನಂತರ ಇಷ್ಟು ದೊಡ್ಡ ವ್ಯವಸ್ಥೆ ಇಷ್ಟು ಕೋಟಿ ಜನ ಹಾಗಾಗಿ ಎಲ್ಲ ವ್ಯವಸ್ಥೆಗಳು ಕಾರ್ಯಕರ್ತರು ಲಕ್ಷಾಂತರ ಜನ ಹೊಂದಾಣಿಕೆ ಆಗ್ಬೇಕಾದ್ರೆ ಟೈಮ್ ಇಡ್ತದೆ ಬಟ್ ವಿ ವಿಲ್ ಸೆಟ್ ಇಟ್ ರೈಟ್ ಬಿ ಜೆ ಪಿ ಒಳಗಂತೂ ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಅದ ಜೆ ಡಿ ಎಸ್ ಬಗ್ಗೆನೂ ಇದೆ ಯಾಕಂದರೆ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಅವರು ಇದನ್ನು ಕನ್ವಿಕ್ಷನ್ ಆಗಿ ತೆಗೆದುಕೊಂಡು ಈ ಒಂದು ಅಲೈನ್ಸನ್ನು ಮುನ್ನಡೆಸ್ತಾ ಇರೋದ್ರಿಂದ ಎಲ್ಲವೂ ಸರಿಯಾಗಿ ಕೋಲಾರ ಲೋಕಸಭಾ ಟಿಕೆಟ್ ಬಿಜೆಪಿಗೆ ನೀಡುವ ವಿಚಾರವಾಗಿ ಸಂಸದ ಎಸ್ ಮುನಿಸ್ವಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಹಾಲಿ ಎಂಪಿ ಇದ್ದೀನಿ ನಾನು ಯಾರನ್ನ ಹೋಗಿ ಟಿಕೆಟ್ ಕೇಳಲ್ಲ ಬಿಜೆಪಿಯಲ್ಲಿ ಅಂತಹ ಸಂಸ್ಕೃತಿ ಇಲ್ಲ ಸಮರ್ಥರು ಯಾರು ಅನ್ನೋದು ಹೈಕಮಾಂಡ್ಗೆ ತಿಳಿದಿದೆ ಮೈತ್ರಿಕೂಟದಲ್ಲೂ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಸರ್ವೆ ಆಗಿದೆ ನಾನೇ ಅಭ್ಯರ್ಥಿ ಅಂತ ಹೇಳಿಕೊಳ್ಳುವ ಪ್ರವೃತ್ತಿ ನಮ್ಮಲ್ಲಿಲ್ಲ ಅಂತ ಹೇಳಿದರು ಸೊರಬ ಕ್ಷೇತ್ರದಲ್ಲಿ ಸೋತು
ತಟಸ್ಥರಾಗಿರುವ ಕುಮಾರ್ ಬಂಗಾರಪ್ಪಗೆ ಈಗ ಸಖತ್ ಡಿಮ್ಯಾಂಡ್ ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ ನಿಂದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರನ್ನ ಕಣಕ್ಕಿಳಿಸಲು ಪ್ಲಾನ್ ಮಾಡಲಾಗಿದೆ. ಆದರೆ ಬಿಜೆಪಿ ಇಂದ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಗೆ ಹೋಗದಂತೆ ನೋಡಿಕೊಳ್ಳಲು ಬಿಎಸ್ವೈ ಮುಂದಾಗಿದ್ದಾರೆ. ಒಂದು ವೇಳೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಗೆ ಹೋದ್ರೆ ಬಿವೈ ರಾಘವೇಂದ್ರ ವಿರುದ್ಧವೇ ಸ್ಪರ್ಧಿಸೋ ಸಾಧ್ಯತೆ ಇದೆ. ಹೀಗಾಗಿ ಈಡಿಗ ಓಟ್ ನಿರ್ಣಾಯಕ ಆಗಿರುವ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪ ಒಂದಾಗದಂತೆ ತಡೆಯೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಗೆ ಹೋಗದಂತೆ ತಡೆದು ಅವರಿಗೆ ಉತ್ತರ ಕನ್ನಡದ ಟಿಕೆಟ್ ನೀಡೋ ಭರವಸೆ ನೀಡಲಾಗಿದೆ ಎನ್ನಲಾಗಿದೆ. ಈ ನಡುವೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆ ಫಿಕ್ಸ್ ಅಂತಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ. ಕುಮಾರ್ ಬಂಗಾರಪ್ಪ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು, ಬಹಳ ಆಗಿದೆ ಬಹಳ. ಆದ್ರೆ ಯಡಿಯೂರಪ್ಪನವರು ಏನು ಕಾರವಾರಕ್ಕೆ ಅವ್ರು ಹಾಕ್ಬೇಕು ಅಂತ ಹೇಳಿ ಯಡಿಯೂರಪ್ಪನ ಮತ್ತೆ ಹತ್ತ ಹಾಕಿ ಎಳಿತಾ ಇದಾರಂತೆ. ನೀನ್ ಆ ಕಡೆ ಹೋಗ್ಬೇಡ, ನೀನ್ ಈ ಕಡೆ ಬಾ ಅಂತ ಕರೀತಾ ಇದಾರಂತೆ. ಆದ್ರೆ ಯಡಿಯೂರಪ್ಪನವರು ಮೊದಲು ಇವ್ರನ್ನ ಕುಮಾರ್ ಬಂಗಾರಪ್ಪನ ಏನು ಕಾರವಾರದ ಇರ್ಬೇಕು ಅಂತ ಹೇಳಿ ಹಾಕಿ ಎಳಿತಾ ಇದಾರಂತ ಸುದ್ದಿ ಬಂದಿದೆ. ನಾ ಮಾತುಕತೆ ಎಲ್ಲ ಮಾಡಿದೀವಿ ನೋಡೋಣ. ಗೋಬ್ಯಾಕ್ ಅಭಿಯಾನದ ನಡುವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದೇವರ ಮೊರೆ ಹೋಗಿದ್ದಾರೆ. ಚಿಕ್ಕಮಗಳೂರಿನ ಆಲ್ದೂರು ಸಮೀಪದ ಹಂಗರವಳ್ಳಿ ಗ್ರಾಮದ ನಾಲ್ಕೂರಮ್ಮ ಹಾಗೂ ದೇವಿರಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಹಂಗರವಳ್ಳಿ ಗ್ರಾಮದ ಜಾತ್ರೆಯಲ್ಲಿ ಭಾಗಿಯಾದರು. ಶಸ್ತ್ರಚಿಕಿತ್ಸೆ ವೈಫಲ್ಯದಿಂದ ಮೂವರು ಮಹಿಳೆಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾವಗಡ ತಾಲೂಕು ಆಸ್ಪತ್ರೆಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮೂವರು ಮಹಿಳೆಯರ ಸಾವಿನ ಬಗ್ಗೆ ವೈದ್ಯರು ಹಾಗೂ ಅಧಿಕಾರಿಗಳಿಂದ ನಾರಾಯಣಸ್ವಾಮಿ ಮಾಹಿತಿ ಪಡೆದುಕೊಂಡು ಈ ವೇಳೆ ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್ ವಿರುದ್ಧ ಮೃತ ಮಹಿಳೆಯರ ಸಂಬಂಧಿಕರು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಅಧಿಕಾರಿಗಳಿಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಉಳಿದ ನಾಲ್ವರು ಮಹಿಳೆಯರ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ನೀಡುವ ಭರವಸೆ ಕೊಟ್ಟಿದ್ದಾರೆ. ಸಿಸಿಬಿ ಪೊಲೀಸರು ಭರ್ಜರಿ ಡ್ರಗ್ಸ್ ಬೇಟೆಯಾಡಿದ್ದಾರೆ. ನೈಜೀರಿಯಾ ಮೂಲದ ಕಾಲು ಚಿಕ್ಕುವ ಬಂಧಿತನನ್ನು ಬಂಧಿಸಿರುವಂತಹ ಪೊಲೀಸರು 2 ಕೋಟಿ ಮೌಲ್ಯದ ಡ್ರಗ್ಸ್ ಮಾತ್ರೆಗಳನ್ನು ಸೀಜ್ ಮಾಡಿದ್ದಾರೆ. ಈ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 1 ತಿಂಗಳಿಂದ ಕಾರ್ಯಾಚರಣೆ ನಡೆಸಿ ಡ್ರಗ್ ಪೆಡ್ಲರ್ನನ್ನು ಬಂಧಿಸಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳು ಐಟಿ ಉದ್ಯೋಗಿಗಳನ್ನೇ ಗುರಿಯಾಗಿಸಿಕೊಂಡು ಡ್ರಗ್ಸ್ ಮಾತ್ರ ಸಪ್ಲೈ ಮಾಡುತ್ತಿದ್ದ ಈತ ಯಾರಿಗೂ ಅನುಮಾನ ಬಾರದಂತೆ ಗಿಡಗಳ ಪೊದೆ ಕಾಂಪೌಂಡ್ನಲ್ಲಿ ಡ್ರಗ್ಸ್ ಇಟ್ಟು ಗ್ರಾಹಕರಿಗೆ ಲೊಕೇಶನ್ ಅನ್ನು ಸೆಂಡ್ ಮಾಡುತ್ತಿದ್ದ. ತುಮಕೂರಿನ ಶಿರಾದಲ್ಲಿರೋ ಹೂವು ಮಾರುಕಟ್ಟೆ ಸಂಕಷ್ಟಕ್ಕೀಡಾಗಿದೆ. ಸುಸಜ್ಜಿತವಾದ ಪುಷ್ಪಹರಾಜು ಮಾರುಕಟ್ಟೆ ಇದ್ದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬಿಸಿನೆಸ್ ಆಗ್ತಾ ಇಲ್ಲ. ಶಿರಾದ ಚಿಕ್ಕನಹಳ್ಳಿಯಲ್ಲಿ ರಾಜ್ಯ ಮಟ್ಟದ ಹೂ ಮಾರುಕಟ್ಟೆ ಕೇಂದ್ರವಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ 2.5 ಕೋಟಿ ವೆಚ್ಚದಲ್ಲಿ ಪುಷ್ಪಹರಾಜು ಮಾರುಕಟ್ಟೆ ಕೇಂದ್ರ ನಿರ್ಮಿಸಲಾಗಿದೆ. ಶಿರಾ, ಗುಬ್ಬಿ, ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ, ತಿಪಟೂರು ತಾಲೂಕುಗಳಿಂದ ರೈತರು ಇಲ್ಲಿಗೆ ಹೂ ತರ್ತಾ ಇದ್ರು. ಆದರೆ ಮಧ್ಯವರ್ತಿಗಳ ಹಾವಳಿಯಿಂದ ಮಾರುಕಟ್ಟೆಗೆ ಬರೋಕೆ ಹೆಚ್ಚಿನ ರೈತರು ಹಿಂದೇಟು ಹಾಕ್ತಿದ್ದಾರೆ. ದೂರ ತುಮಕೂರಿಗೆ ಹೋಗೋಕ್ಕಾಗಲ್ಲ, ಆ ಕಡೆ ಸಿರಾ ಹತ್ರ ಅಂದ್ರೂ ನಮಗೆ ಇದಾಗಲ್ಲ. ಈ ಥರ ಐತೆ, ಹೆಣ್ಮಕ್ಳೆಲ್ಲ ಸೇರಿ ಇದನ್ನು ಮಾಡಿ ನಮ್ಮನ್ನು ರೋಡ್ನಾಗಿದ್ದರೆ ಎಲ್ಲ ಆಸಿಕ್ಕೆ ಎಸಿತಾರೆ, ಪೊಲೀಸ್ನವ್ರದ್ದೆಲ್ಲ ಕಾಟ. ಇಲ್ಲಿ ಹತ್ರ ಆದರೆ ಹೆಂಗೋ ಇದಾಕೈತೆ, ಒಂದು ಸತಿ ಹೋಗ್ಬೇಕಂದ್ರೆ ಟೈಮ್ ವೇಸ್ಟ್ ಆಗ್ತೈತೆ. ಇದೆಲ್ಲ ಅನುಕೂಲ ಮಾಡಿಕೊಟ್ರೆ ನಮಗೂ ಒಳ್ಳೆಯದು. ನಮ್ಮದು ಏನು ದೂರ ಇಲ್ಲ, ಎಲ್ಲಿಯೂರು ಸಿರಾ ತುಮಕೂರು ಉಮ್ಮಂಗೆ ಆಗೈತೆ. ಏನು ಮಾಡ್ತೀರಾ, ಎಲ್ಲ ತೊಂದರೆ ಆಗ್ತೈತೆ. ಇದನ್ನು ದಯವಿಟ್ಟು ನೀವು ಇದನ್ನು ಮಾಡಬೇಕು. ಅದೇ ನಾವು ಮೊದಲು ಬೆಂಗಳೂರಿಗೆ ಹೋಗ್ತಾ ಇದ್ವಿ, ಮತ್ತು ತುಮಕೂರಿಗೆ ಹೋಗ್ತಾ ಇದ್ವಿ. ಈಗ ನಮ್ಗೆ ಇಲ್ಲಿ ಚಿಕ್ಕನಹಳ್ಳಿಗೆ ಆಗಿದೆ, ಭಾರಿ ಅನುಕೂಲ ಆಗಿದೆ ನಮಗೆ. ಚೆನ್ನಾಗಿ ದೊಡ್ಡದಾಗಿ ಮಾಡಿದ್ದಾರೆ, ಎಷ್ಟು ರೈತರು ಬಂದರೂ ಇಲ್ಲಿ ಅನುಕೂಲ ಇದೆ. ನಮ್ಮ ಈ ಕಡೆ ಮಧುಗಿರಿ ಒಳ್ಳೆ ರತ್ನಸಂದ್ರ ಆ ಕಡೆಯಿಂದ ಜಾಸ್ತಿ ಹೂವು ಬೆಳೀತಾ ಇದ್ದಾರೆ. ಗುಲಾಬಿ, ಸೇವಂತಿಗೆ, ಚೆಂಡು ಹೂವು ಜಾಸ್ತಿ ಬೆಳೀತಾ ಇದ್ದಾರೆ. ಇಲ್ಲಿ ಭಾರಿ ನಮಗೆ ಇಲ್ಲಿ ಸ್ಟೋರೇಜ್ ಎಲ್ಲ ಮಾಡಿದ್ದಾರೆ, ತೊಂದರೆ ಭಾರಿ ಅನುಕೂಲ ಆಯ್ತಾರೆ ರೈತರಿಗೆ. ಸಿರಾದಲ್ಲಿ ನಮಗೆ ಭಾರಿ ತೊಂದರೆ ಮಾಡ್ತಾ ಇದ್ದಾರೆ ಅಲ್ಲಿ ತಗೊಂಡವರು. ರೈತರು ಬರ್ತಾ ಇದ್ದಾರೆ, ಕೊಳ್ಳರ್ ಬರ್ತಾ ಇಲ್ಲ. ರೈತರು ಕೊಳ್ಳರ್ ಬಂದ್ರೆ ರೈತರು ಬರ್ತಾರೆ ಇಲ್ಲಿ. ಚಿತ್ರದುರ್ಗದಲ್ಲಿ ಆಟೋ ಚಾಲಕನ ಪುತ್ರಿ ಈಗ ಸಿವಿಲ್ ಕೋರ್ಟ್ ಜಡ್ಜ್ ಆಗಿದ್ದಾರೆ. ನಗರದ ಕೋಡೇನಹಟ್ಟಿ ತಿಪ್ಪೇಸ್ವಾಮಿ ಹಾಗೆಯೇ ಭಾಗ್ಯಮ್ಮ ಅವರ ಪುತ್ರಿ ಸುಮಾ ಛಲ ಬಿಡದೆ ಓದಿ 3ನೇ ಬಾರಿ ನ್ಯಾಯಾಧೀಶರ ಪರೀಕ್ಷೆ ಬರೆದು ಯಶಸ್ಸು ಸಾಧಿಸಿದ್ದಾರೆ. ಸುಮಾ ಅವರ ತಂದೆ ಜೊತೆ ಇಬ್ಬರು ಸಹೋದರರು ಕೂಡ ಆಟೋ ಚಾಲಕರಾಗಿದ್ದಾರೆ. ಬಡತನದಲ್ಲೇ ಬೆಳೆದು ಓದಿದಂತಹ ಟಿ ಸುಮಾ ಈಗ ಸಿವಿಲ್ ಕೋರ್ಟ್ ಜಡ್ಜ್ ಆಗಿದ್ದಾರೆ. ಕೊಪ್ಪಳದಲ್ಲಿ ತಿರಸ್ಕೃತಗೊಂಡಿದ್ದ ಬೆಳೆ ವಿಮೆಯನ್ನ ಮಹಿಳೆಯೊಬ್ಬರು ಕಾನೂನಾತ್ಮಕವಾಗಿ ಹೋರಾಡಿ ಪಡೆದಿದ್ದಾರೆ. ಕುಷ್ಟಗಿ ತಾಲೂಕಿನ ಬೊಮ್ಮನಾಳ ಗ್ರಾಮದ ಮಹಿಳೆ ಯಲ್ಲಮ್ಮ 2018ರಲ್ಲಿ ಮೆಕ್ಕೆಜೋಳಕ್ಕೆ ಬೆಳೆ ವಿಮೆ ಮಾಡಿಸಿದ್ರು. ಆ ವರ್ಷ ಬರ ಬಂದಿದ್ದರಿಂದ ಯಲ್ಲಮ್ಮನಿಗೆ ಬೆಳೆ ವಿಮೆ ನೀಡಲಾಗಿತ್ತು. ಆದರೆ ಬೆಳೆ ದರ್ಶಕ ಆ್ಯಪ್ನಲ್ಲಿ ಯಲ್ಲಮ್ಮ ಬೆಳೆದ ಬೆಳೆಯನ್ನ ಶೇಂಗಾ ಅಂತ ನಮೂದಿಸಲಾಗಿತ್ತು. ಈ ಕುರಿತು ಕೃಷಿ ಆಯುಕ್ತರಿಗೆ ಯಲ್ಲಮ್ಮ ದೂರನ್ನ ಸಲ್ಲಿಸಿದ್ರು. ಯಲ್ಲಮ್ಮನ ಅರ್ಜಿ ಪರಿಶೀಲಿಸಿದ ಆಯುಕ್ತರು ಕುಷ್ಟಗಿ ತಾಂತ್ರಿಕ ಸಮಿತಿ ತಪ್ಪು ಮಾಡಿದೆ ಅಂತ ಆದೇಶಿಸಿ ಯಲ್ಲಮ್ಮನಿಗೆ 93,000 ಬೆಳೆ ವಿಮೆ ಪರಿಹಾರ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.